Yeah. शम्भो शम्भो महाधय योगयोगयोगराय कभूत

Yeah! स्य ब्राह्मणि रमते चित्त Nandati, Nandati, Nandateva Nandati, <laughs> Namaskaram, everybody. How are you today? Hello, Namaskara. Hey, Gidiri All of you on the web, you must tell me, how are you today? ಆನ್ಲೈನ್ನಲ್ಲಿ ನೋಡ್ತಿರೋರು ಹೇಳಿ ಹೇಗಿದ್ದೀರಿ ಇವತ್ತು ನೀವು ಜೀವಂತವಾಗಿರಬೇಕು ಮತ್ತು ಚೆನ್ನಾಗಿರಬೇಕು ಇದು ಮುಖ್ಯ ನೀವು ಅದಕ್ಕೆ ಸ್ಪಂದಿಸಬೇಕು ಮತ್ತು ಯಾವಾಗಲೂ ಕೃತಜ್ಞರಾಗಿರಬೇಕು ಯಾಕಂದರೆ ಆಕಾಶ ಬಿರಿಬೇಕಾಗಿಲ್ಲ ಒಂದು ವೈರಸ್ಸೇ ನಿಮ್ಮನ್ನು ಕೊಲ್ಲಬಹುದು ಒಂದು ಸೂಕ್ಷ್ಮಾಣು ಜೀವಿ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ದುರದೃಷ್ಟ ಮನುಷ್ಯರಿಗೆ ಬಹಳ ತೀವ್ರವಾದ ಹಕ್ಕಿನ ಭಾವನೆ ಬಂದುಬಿಟ್ಟಿದೆ ಅದಕ್ಕೆ ಹಲವಾರು ಕಾರಣಗಳಿವೆ ಒಂದೇನೆಂದರೆ ನಮಗೆ ಸ್ವಲ್ಪ ಹೆಚ್ಚು ಬುದ್ಧಿಮತ್ತೆಯ ಸಾಮರ್ಥ್ಯ ಇದೆ ವಿವೇಕ ಅನ್ನಲ್ಲ ಬುದ್ಧಿಮತ್ತೆ ಬೇರೆಲ್ಲ ಜೀವಿಗಳಿಗಿಂತ ನಮ್ಮ ಬಳಿ ತಂತ್ರಜ್ಞಾನಗಳಿವೆ ಅವು ನಮಗೆ ಅದ್ಭುತ ಸಾಮರ್ಥ್ಯ ನೀಡುತ್ತೆ ಹುಲಿಯನ್ನು ಕೊಲ್ಲೋದಕ್ಕೆ ನೀವೇನು ಮಹಾ ಧೈರ್ಯಶಾಲಿಯಾಗಿರಬೇಕಿಲ್ಲ ಕಿಲೋಮೀಟರ್ ದೂರದಿಂದ ಶೂಟ್ ಮಾಡಿ ಕೊಂದು ಸಾಧನೆ ಅಂದ್ಕೋಬಹುದು ಈ ಕಾರಣಗಳು ಎಲ್ಲಕ್ಕಿಂತ ಮಿಗಿಲಾಗಿ ಜಗತ್ತಿನ ಮತಧರ್ಮಗಳು ಈ ತಪ್ಪು ವಿಚಾರವನ್ನು ಮನುಷ್ಯನ ತಲೆಗೆ ಹಾಕಿವೆ ಬೇರೆಲ್ಲ ಜೀವಿಗಳು ಇಲ್ಲಿರೋದು ನಿಮ್ಮ ಸೇವೆ ಮಾಡೋದಕ್ಕೆ ಕನಿಷ್ಠ ಕೆಲ ಮತಗಳು ಮತಗಳ ಕೆಲ ಅಂಶಗಳು ಮನುಷ್ಯನ ಮನಸ್ಸಿಗೆ ಈ ವಿಚಾರ ತೋರಿಕಿವೆ ಬೇರೆಲ್ಲ ಜೀವಿಗಳು ಇರೋದು ನಿಮ್ಮ ಸೇವೆ ಮಾಡೋದಕ್ಕೆ ಅಂತ ನೀವು ದೇವರ ಪ್ರತಿರೂಪ ಅವೆಲ್ಲ ಬರೀ ಜಂತುಗಳು ನಿಮ್ಮ ಸೇವೆಗಾಗಿ ಇಲ್ಲಿವೆ ಒಂದು ಇರುವೆ ಹತ್ತಿರ ಹೋಗಿ ಕೇಳಿ ಅದಕ್ಕೆ ನಿಮ್ಮ ಸೇವೆ ಮಾಡೋ ಇಚ್ಛೆ ಇದೆಯಾ ಅಂತ ಅರ್ಥ ಆಗಲಿಲ್ಲ ಅಂದರೆ ಆನೇನ ಹೋಗಿ ಕೇಳಿ ಅರ್ಥ ಆಗುತ್ತೆ ಚೆನ್ನಾಗಿ ಯಾರೂ ನಿಮ್ಮ ಸೇವೆಗಾಗಿ ಇಲ್ಲಿಲ್ಲ ಅವುಗಳಿಗೆ ಅವುಗಳ ಜೀವನಾನೇ ಮುಖ್ಯ ಇರುವೆಗೆ ತನ್ನ ಜೀವ ಸರ್ವಸ್ವ ಮಿಡತೆಗೆ ತನ್ನ ಜೀವ ಸರ್ವಸ್ವ ಮರಕ್ಕೆ ತನ್ನ ಜೀವ ಸರ್ವಸ್ವ ಎಲ್ಲ ಜೀವಿಗಳಿಗೆ ತಮ್ಮ ಜೀವ ಮಹತ್ವದ್ದು ಜೀವ ಪ್ರತಿಷ್ಠಿತವಾಗಿರೋದು ಹಾಗೆ ಎಲ್ಲದರಲ್ಲೂ ಖಂಡಿತ ನಮ್ಮನ್ನು ಸೇರಿಸಿ ಜೀವನದ ಸ್ವರೂಪ ಹೇಗಿದೆ ಅಂದರೆ ಒಂದು ಜೀವಿಸಬೇಕಂದ್ರೆ ಇನ್ನೊಂದು ಸಾಯ್ಬೇಕು ಅದೊಂದೇ ದಾರಿ ವೈರಸ್ ಜೀವಿಸಬೇಕಂದ್ರೆ ನಾವು ಸಾಯ್ಬೇಕು ನಾವು ಜೀವಿಸ್ಬೇಕಂದರೆ ಅವು ಸಾಯ್ಬೇಕು ಇರೋದೇ ಹಾಗೆ ಎಲ್ಲನೂ ಒಂದರೊಳಗೊಂದು ಹೆಣೆಯಲ್ಪಟ್ಟಿದೆ ಜಗತ್ತಿನ ಆಹಾರ ಚಕ್ರ ಹೇಗಿದೆ ಅಂದರೆ ಒಂದು ಪ್ರಾಣಿ ಜೀವಿಸ್ಬೇಕಂದ್ರೆ ಇನ್ನೊಂದನ್ನು ತಿನ್ನಬೇಕು ಗಿಡನೋ ಪ್ರಾಣಿನೋ ಮತ್ತು ಆ ಇನ್ನೊಂದು ಜೀವಿಸ್ಬೇಕಂದ್ರೆ ಮತ್ತೊಂದನ್ನು ತಿನ್ನಬೇಕು ಅದೊಂದು ಚಕ್ರ ಇದು ಸುಸ್ಥಿರವಾಗಿ ಚಲಿಸುವ ಆಹಾರ ಚಕ್ರ ಅದು ಹಾಗೆ ಎಂದೆಂದಿನವರೆಗೂ ಮುಂದುವರಿಬಹುದು ನಾವು ಅದನ್ನು ಬಹಳ ತಿರುಚಿಬಿಟ್ಟಿದ್ದೀವಿ ನಮ್ಮ ಪರವಾಗಿ ಯೋಚಿಸ್ತೀವಿ ಆದರೆ ನಾವು ಹೀಗೆ ಹೋದರೆ ದೀರ್ಘಾವಧಿಯಲ್ಲಿ ಅದು ನಮಗೆ ವಿರುದ್ಧವಾಗಬಹುದು ಈ ಮೂರ್ಖ ಹಕ್ಕಿನ ಭಾವನೆ ಬೇರೆಲ್ಲ ಜೀವಿಗಳಿರೋದು ನಮ್ಮ ಸೇವೆಗಾಗಿ ಅನ್ನೋದನ್ನು ಮನುಷ್ಯನ ಮನಸ್ಸಿಂದ ಇಲ್ಲವಾಗಿಸಬೇಕು ಅದು ಬಹಳ ಮುಖ್ಯ ಮುಂದೆ ನಾವು ಚೆನ್ನಾಗಿರ್ಬೇಕಂದ್ರೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಒಂದು ಸ್ಥಾನ ಇದೆ ಮತ್ತುವು ನಮ್ಮ ಉಳಿವು ಮತ್ತು ಒಳಿತಿಗೆ ಬಹಳ ಅತ್ಯಗತ್ಯ ಹಲವು ಸಂಶೋಧನೆಗಳು ಇದನ್ನು ತೋರಿಸ್ತಿವೆ ಏನಂದರೆ ಅವರು ಹೇಳ್ತಿದ್ದಾರೆ ಎಲ್ಲ ಹುಳುಗಳು ಮಾಯವಾದರೆ ಜಗತ್ತು ಒಂದೂವರೆ ವರ್ಷದಲ್ಲಿ ಕೊನೆಗೊಳ್ಳುತ್ತೆ ಎಲ್ಲ ಹುಳುಗಳು ಈ ತಕ್ಷಣ ಮಾಯವಾದರೆ ಹದಿನೆಂಟು ತಿಂಗಳಲ್ಲಿ ಎಲ್ಲ ಜೀವಿಗಳು ಇಲ್ಲವಾಗುತ್ತವೆ ಎಲ್ಲ ಕ್ರಿಮಿಕೀಟಗಳು ಮಾಯವಾದರೆ ನಾಲ್ಕೂವರೆ ವರ್ಷದಲ್ಲಿ ಜಗತ್ತು ಕೊನೆಗೊಳ್ಳುತ್ತೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಈಗ ಇಲ್ಲವಾದರೆ ವೈರಸ್ ಜೊತೆ ಹೋರಾಡ್ತಿದ್ದೀವಿ ಆದರೆ ಎಲ್ಲ ಸೂಕ್ಷ್ಮಾಣು ಜೀವಿಗಳು ಈಗ ಮಾಯವಾದರೆ ಎಲ್ಲನೂ ಈಗಲೇ ಸಾಯುತ್ತೆ ನಮ್ಮನ್ನೂ ಸೇರಿಸಿ ಆದರೆ ಎಲ್ಲ ಮನುಷ್ಯರು ಮಾಯವಾದರೆ ಜಗತ್ತು ಏಳಿಗೆ ಹೊಂದುತ್ತೆ ಆದ್ದರಿಂದ ಭೂಮಿ ಮೇಲೆ ನಮ್ಮ ಅಸ್ತಿತ್ವದ ಮಹತ್ವ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ದುರದೃಷ್ಟವಶಾತ್ ಇದು ಮಾನವ ಮನಸ್ಸಿನಲ್ಲಿ ಬಹಳ ಉತ್ಪ್ರೇಕ್ಷಿತವಾಗಿದೆ ದೇವರು ನಮ್ಮನ್ನು ಅವನ ಪ್ರತಿರೂಪವಾಗಿ ಸೃಷ್ಟಿಸಿದ ಅವನು ನಮ್ಮ ಥರಾನೇ ಕಾಣ್ತಾನೆ ನಂತರ ಇದರಿಂದ ನಮಗೊಂದು ಹಕ್ಕಿನ ಭಾವನೆ ಇದೆ ಬೇರೆ ಜೀವಿಗಳಿಗೆ ಏನು ಬೇಕಿದ್ರೂ ಮಾಡಬಹುದು ಅಂತ ನಮ್ಮ ಉಳಿವಿಗಾಗಿ ಏನನ್ನೋ ಕೊಂದಿದ್ರೆ ಅದು ಬೇರೆ ವಿಷಯ ಆದರೆ ನಾವು ನಮ್ಮ ಖುಷಿಗಾಗಿ ಕೊಲ್ತಾ ಇದ್ದೀವಿ ಬಹುಶಃ ಅಥವಾ ನಿಜವಾಗ್ಲು ಭೂಮಿಯಲ್ಲಿ ಖುಷಿಗಾಗಿ ಕೊಲ್ಲೋ ಏಕೈಕ ಜೀವಿ ಮನುಷ್ಯ ಬೇರೆ ಯಾವುದು ಖುಷಿಗಾಗಿ ಕೊಲ್ಲಲ್ಲ ಉಳಿವಿಗಾಗಿ ಕೊಲ್ಲುತ್ತವೆ ಈ ಹಕ್ಕಿನ ಭಾವನೆಯಿಂದ ಭೂಮಿಯ ಜೀವಿಗಳು ದೊಡ್ಡ ಬೆಲೆ ತೆತ್ತಿವೆ ಬೇರೆ ಜೀವಿಗಳು ದೊಡ್ಡ ಬೆಲೆ ತೆತ್ತರೆ ನಮ್ಮ ಬದುಕು ನಿಧಾನವಾಗಿ ಶೋಚನೀಯವಾಗುತ್ತೆ ನಾನು ಈಗಷ್ಟೇ ಆನ್ಲೈನ್ನಲ್ಲಿ ಸುಮಾರು ಒಂದು ಲಕ್ಷ ಡಾಕ್ಟರ್ಗಳ ಜೊತೆ ಮಾತಾಡ್ತಿದ್ದೆ ಅವ್ರು ಕೇಳಿದರು ಸದ್ಗುರು ಈ ವೈರಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅದು ಯಾಕೆ ಬಂದಿದೆ ನಮಗೆ ಪಾಠ ಕಲಿಸೋದಕ್ಕೆ ಬಂದಿದೆಯಾ ನಾನು ಆ ಥರದವನಲ್ಲ ಯಾರಾದರೂ ನರಳುತ್ತಿದ್ದರೆ ಇದು ನಿಮಗೊಂದು ಪಾಠ ಅನ್ನೋದಕ್ಕೆ ನಿಮಗೀಗ ಸೋಂಕು ತಗಲಿರಬಹುದು ಅಥವಾ ಆಪ್ತರನ್ನು ಕಳ್ಕೊಂಡಿರಬಹುದು ಅಥವಾ ಬೇರೆ ಥರ ನಷ್ಟಗಳಾಗಿರಬಹುದು ಇದು ಸಮಯ ಅಲ್ಲ ಇದು ದೇವರು ಕಲಿಸ್ತಿರೋ ಪಾಠ ಅನ್ನೋದಕ್ಕೆ ಎಲ್ಲ ಮತೀಯ ತಲೆ ತಿರುಕರು ಶುರು ಮಾಡಿದ್ದಾರೆ ದೇವರು ಪಾಠ ಕಲಿಸ್ತಿದ್ದಾರೆ ಅಂತೆಲ್ಲ ಯಾರೂ ಪಾಠ ಕಲಿಸ್ತಿಲ್ಲ ಅದು ಸಹಜ ನೀವು ಏತಪೇತದಲ್ಲಿ ಈ ಕಡೆ ಕೂತು ಕೆಳಗೆ ಹೋದರೆ ಸ್ವಲ್ಪ ಸಮಯ ಆದಮೇಲೆ ಯಾರೋ ಇದನ್ನು ಒತ್ತಿ ಮತ್ತೆ ಹೀಗಾಗುತ್ತೆ ಜೀವನದ ಏತಪೇತ ನಡೀತಾನೇ ಇರುತ್ತೆ ಪ್ರಕೃತಿ ತನ್ನ ಸಮತೋಲನ ಕಾಪಾಡಿಕೊಳ್ಳುತ್ತೆ ಕೆಲವೊಮ್ಮೆ ಒಂದು ಕಡೆ ವಾಲುತ್ತೆ ಮತ್ತೆ ಹಿಂದೆ ಬರುತ್ತೆ ಒಂದು ವೇಳೆ ನೀವು ವೈರಸ್ ಅಂದ್ಕೊಳ್ಳಿ ಕಲ್ಪಿಸ್ಕೊಂಡು ನೋಡಿ ಸಶಕ್ತೀಕರಿಸೋ ಯೋಚನೆ ಅದು ನೀವು ವೈರಸ್ ಅಂದ್ಕೊಳ್ಳಿ ನೀವು ಕಾಡು ಪ್ರಾಣಿಗಳಲ್ಲಿ ಜೀವಿಸ್ತಿದ್ರಿ ಚಿಪ್ಪಹಂದಿ ಬಾವ್ಲಿ ಇತ್ಯಾದಿ ಕಾಡು ಪ್ರಾಣಿಗಳ ಸಂಖ್ಯೆಯಲ್ಲಿ ತೀವ್ರ ಇಳಿಕೆ ಉಂಟಾಗಿದೆ ಕಳೆದ ಐವತ್ತು ವರ್ಷದಲ್ಲಿ ಕಶೇರುಕ ಪ್ರಾಣಿಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಇಳಿಕೆಯಾಗಿದೆ ಮ್ಯಾಮಲ್ಸ್ ಇನ್ ವರ್ಟಿಬ್ರೇಟ್ಸ್ ನಾಟ್ ಇನ್ ವರ್ಟಿಬ್ರೇಟ್ ಪಾಪ್ಯುಲೇಷನ್ ಆಫ್ ವೈಲ್ಡ್ ಕ್ರೀಚರ್ಸ್ ಇಸ್ ಡೌನ್ ಬೈ ಸೆವೆಂಟಿ ಪರ್ಸೆಂಟ್ ಮತ್ತು ನಮ್ಮ ಸಂಖ್ಯೆ ಹುಚ್ಚು ಹುಚ್ಚಾಗಿ ಏರಿದೆ ನೀವು ಚಿಪ್ಪು ಹಂದಿಯಲ್ಲಿರೋ ವೈರಸ್ ಮತ್ತು ಅವು ಸಾಯ್ತಿವೆ ನಿಮ್ಮ ವಾಸಸ್ಥಳ ನಿಮ್ಮ ಪ್ರದೇಶ ಕುಗ್ತಾ ಇದೆ ಆಗ ನೀವು ಪ್ರಯತ್ನ ಮಾಡಲ್ವ ಹೊಸ ಪ್ರಾಣಿಗಳಲ್ಲಿ ಸೇರಿ ಜೀವಿಸೋದಕ್ಕೆ ಮಾಡಲ್ವ ನಿಮ್ಮನ್ನು ಕೇಳ್ತಿದ್ದೀನಿ ಖಂಡಿತ ಮಾಡ್ತೀರಿ ಬಹುಶಃ ಅವು ಮಾಡ್ತಿರೋದು ಅದನ್ನೇ ಅವು ಚಿಪ್ಪು ಹಂದಿಗಳಲ್ಲಿ ಖುಷಿಯಾಗಿದ್ದವು ನೂರಾರು ಅಥವಾ ಸಾವಿರಾರು ವರ್ಷ ಆದ್ರೀಗ ಅವುಗಳ ವಾಸಸ್ಥಳ ಇಲ್ಲವಾಗ್ತಿದೆ ಅವು ಹೊಂದಾಣಿಕೆ ಮಾಡ್ಕೋಬೇಕು ಹೊಸ ಸ್ಥಳ ಕಂಡುಕೋಬೇಕು ಹಿಂದೆ ಯುರೋಪ್ನಲ್ಲಿ ಜನಸಂಖ್ಯೆ ಬಹಳ ದಟ್ಟವಾದಾಗ ಹೊಸ ಜಾಗ ಕಂಡುಕೊಳ್ಳೋದಿಕ್ಕೆ ಉತ್ಕಟ್ಟರಾದರು ಅಮೇರಿಕಾ ಆಸ್ಟ್ರೇಲಿಯಾ ಇತ್ಯಾದಿಗಳನ್ನು ಕಂಡುಕೊಂಡರು ಹೊಸ ಜಾಗಕ್ಕೆ ಹೋಗೋದಂದರೆ ಅದು ಸಾವಾಗಿರಬಹುದು ಬಹಳ ಜನ ಸತ್ರು ಅಲ್ಲಿಗೆ ಹೋಗೋ ಪ್ರಯತ್ನದಲ್ಲಿ ಇನ್ನೂ ಬಹಳ ಜನ ಅಲ್ಲಿಗೆ ಹೋಗಿ ಸತ್ರು ಆದರೂ ಜನ ಹೋಗ್ತಾನೇ ಇದ್ದರು ಯಾಕಂದರೆ ಹೊಸ ಜಾಗ ಕಂಡುಕೊಳ್ಳೋದು ಮುಖ್ಯವಾಯಿತು ಇರೋ ಜಾಗ ಕಿಕ್ಕಿರಿದು ಹೋಯಿತು ಜಾಗ ಇಲ್ಲ ಅವಕಾಶ ಇಲ್ಲ ಪ್ರಾಣಾಪಾಯ ಆದರೂ ಅಲ್ಲಿಗೆ ಹೋದರು ಒಂದು ಥರ ವೈರಸ್ ಮಾಡ್ತಿರೋದು ಅದನ್ನೇ ನಾನೇನು ವೈರಾಲಜಿ ಮಾತಾಡ್ತಿಲ್ಲ ನಾನು ಹೇಳ್ತಿರೋದು ಯಾವುದೇ ಜೀವನ ಸರಳ ಜ್ಞಾನ ಯಾವುದೇ ಜೀವ ಹೀಗೆ ನಡ್ಕೊಳ್ಳುತ್ತೆ ಅದರ ವಾಸಸ್ಥಳಕ್ಕೆ ಸಮಸ್ಯೆ ಬಂದರೆ ಅದು ಹೊಸ ಸ್ಥಳವನ್ನು ಕಂಡುಕೊಳ್ಳೋದಕ್ಕೆ ನೋಡುತ್ತೆ ಈಗ ನಾವು ವೈರಸ್ನ ಹೊಸ ವಾಸಸ್ಥಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಜನಕ್ಕೆ ಕೋಪ ಬಂದಿತ್ತು ನಾನು ವೈರಸ್ಗೆ ನಿಮ್ಮನ್ನು ಕೊಲ್ಲೋ ಉದ್ದೇಶ ಇಲ್ಲ ಅದು ಜೀವಿಸೋದಕ್ಕೆ ನೋಡ್ತಿದೆಯೇ ಅಷ್ಟೇ ಅಂದೆ ಆದ್ರೆ ಅದು ಪ್ರಬಲವಾಗಿ ಜೀವಿಸುತ್ತೆ ಅದಷ್ಟು ತೀವ್ರವಾಗಿ ಜೀವಿಸೋದ್ರಿಂದ ನೀವು ಸಾಯ್ತೀರಿ ನೀವು ಚಿಪ್ಪು ಹಂದಿಯಷ್ಟು ಶಕ್ತಿಶಾಲಿಯಾಗಿದ್ರೆ ಕೊನೆ ಪಕ್ಷ ನೀವು ಬಾವಲಿ ಆಗ ನೀವು ಖುಷಿಯಾಗಿರ್ತಿದ್ರಿ ವೈರಸ್ಸು ಖುಷಿಯಾಗಿರ್ತಿತ್ತು ಆದರೆ ನೀವು ಅವುಗಳ ತರ ಇಲ್ಲ ಆದ್ದರಿಂದ ನಿಮಗದು ಸಮಸ್ಯೆ ಆಗ್ತಿದೆ ಮನುಷ್ಯ ಅಲ್ಲದೆ ಬೇರೆ ಯಾವುದೋ ಪ್ರಾಣಿ ಇದ್ದಿದ್ದರೆ ಬಹುಶಃ ಅವು ಅಲ್ಲಿಗೆ ಹೋಗ್ತಿದ್ವು ಆದರೆ ಅವಕ್ಕೆ ಗೊತ್ತಾಗಿರಬೇಕು ಭೂಮಿ ಮೇಲೆ ನಿರಂತರವಾಗಿ ಹೆಚ್ಚುತ್ತಿರೋ ಒಂದೇ ಜೀವಿ ಅಂದರೆ ಮನುಷ್ಯ ಹಾಗಾಗಿ ಅವು ಸರಿಯಾದ ಆಯ್ಕೆ ಮಾಡಿವೆ ನಿಮಗಿದು ಅವಮಾನ ಅನ್ನಿಸ್ಬಹುದು ಆದರೆ ಜಗತ್ತು ನಡೆಯೋದು ಹೀಗೆ ನಮ್ಮ ಉಳಿವಿಗೆ ಸಂಚಕಾರ ಬಂದಾಗ ನಾವು ಹೀಗೆ ನಡ್ಕೋತೀವಿ ಅಲ್ವಾ ಈಗ ಸದ್ಯದ ಪರಿಸ್ಥಿತಿಯನ್ನು ಎದುರಿಸಬೇಕು ಸಾಮಾಜಿಕ ಅಂತರ ವೈದ್ಯಕೀಯ ಚಿಕಿತ್ಸೆ ಇತ್ಯಾದಿಗಳೊಂದಿಗೆ ಅದೆಲ್ಲ ಸರಿ ಆದರೆ ಭೂಮಿಯಲ್ಲಿ ನಮ್ಮ ದೀರ್ಘಾವಧಿಯ ಉಳಿವಿಗೆ ಇದನ್ನು ಅರ್ಥ ಮಾಡ್ಕೋಬೇಕು ಈ ಭೂಮಿಯಾಗಿರೋದು ಎಲ್ಲ ಜೀವಿಗಳಿಗೆ ಎಲ್ಲ ಜೀವಿಗಳಿಗೆ ಅವು ನಮ್ಮ ಮೊದಲೇ ಇದ್ದವು ಮತ್ತು ನಮ್ಮ ನಂತರವೂ ಇರುತ್ತವೆ ಹೌದು ಅವಕ್ಕೂ ಇಲ್ಲಿರೋದಕ್ಕೆ ಅಷ್ಟೇ ಹಕ್ಕಿದೆ ನೋಡಿ ಎಲ್ಲ ಸಮ್ಮತಿಸ್ತೀವಿ ನಿಮಗಿರೋ ಅವಕ್ಕೂ ಇಲ್ಲಿರೋ ಹಕ್ಕಿದೆ ನಿಮಗೂ ಇಲ್ಲಿರೋ ಹಕ್ಕಿದೆ ಆದರೆ ಅವುಗಳಿಗಿಂತ ಹೆಚ್ಚಲ್ಲ ನಿಮಗೇನೂ ವಿಶೇಷ ಹಕ್ಕಿಲ್ಲ ದೇವರೇನೂ ನಿಮಗೆ ವಿಶೇಷ ಸ್ಥಾನವನ್ನು ನೀಡಿಲ್ಲ ಬೇರೆಲ್ಲ ಜೀವಿಗಳು ನಿಮ್ಮ ಸೇವೆ ಮಾಡೋದಿಕ್ಕೆ ಅಂಥ ದೇವರಿಗೆ ಭೂಮಿ ಹೇಗೆ ನಡೆಯುತ್ತೆ ಅಂತಾನೇ ಗೊತ್ತಿಲ್ಲ ಬೇರೆ ಗ್ರಹಕ್ಕೆ ಹೋಗಿ ಅಲ್ಲಿ ದೇವರಾಗಬೇಕು ಈ ಗ್ರಹದಲ್ಲಿ ಜೀವ ಜಗತ್ತು ಹೀಗೆ ಇರೋದು ಒಂದರೊಳಗೊಂದು ಬೆಸದಿದೆ ಎಲ್ಲ ಜೀವಿಗಳ ಒಳಿತಿನಲ್ಲಿ ಎಲ್ಲರ ಜೀವ ಜೀವಜಗತ್ತಿನ ಯಾವುದಾದ್ರೂ ಒಂದು ಅಂಶ ತೆಗೆದುಬಿಟ್ರೆ ಜೀವ ಜಗತ್ತು ಎಲ್ಲ ಹಂತಗಳಲ್ಲಿ ಕುಸಿದು ಹೋಗುತ್ತೆ ಆದ್ದರಿಂದ ಈ ಹಕ್ಕು ಹಕ್ಕಿನ ಭಾವನೆ ಹೋಗಬೇಕು ಬಹುಶಃ ದೇವರು ಮಿಡತೆ ಥರ ಇರಬಹುದು ನಿಮ್ಗೆ ಹೇಗೆ ಗೊತ್ತು ಯಾಕಿಲ್ಲ ದೊಡ್ಡದಾಗಿರ್ಬೇಕಷ್ಟೆ ಈ ಸಂಸ್ಕೃತಿಯಲ್ಲಿ ದೈವ ಅನ್ನೋದಕ್ಕೆ ನಾವು ಎಲ್ಲ ಥರದ ರೂಪಗಳನ್ನು ಕೊಟ್ವಿ ಇದನ್ನು ನಿಮಗೆ ಅರ್ಥ ಮಾಡಿಸೋದಕ್ಕೆ ಇಲಿ ಹಾವುಗಳನ್ನು ಪೂಜಿಸ್ತಾರೆ ಬಹಳ ಮುಖ್ಯ ಬಹಳ ಮುಖ್ಯ ಏಕೆಂದರೆ ನಿಮಗೆ ಒಂದು ಇಲಿ ಹಾವು ಪಕ್ಷಿ ಪ್ರಾಣಿ ಮತ್ತು ಮರದ ಮಹತ್ವ ಗೊತ್ತಾಗದಿದ್ರೆ ಅನಾಹುತದ ಕಡೆಗೆ ಹೋಗ್ತಿದ್ದೀರಿ ಎರಡು ಮಾತೇ ಇಲ್ಲ ಆದರೆ ನನ್ನ ಜೀವ ಬೇರೆಯವಕ್ಕಿಂತ ಮಹತ್ವದ್ದು ಅನ್ನೋ ಭಾವನೆ ಈ ಹಕ್ಕಿನ ಭಾವನೆ ಹೋಗಬೇಕು ಅದನ್ನು ಮನಗಾಣೋದಿಕ್ಕೆ ಇದು ಒಳ್ಳೆ ಸಮಯ ತಮಾಷೆ ಅನಿಸುತ್ತೆ ಜಗತ್ತು ನಡೆಯೋದು ಹೀಗೆ ಒಮ್ಮೆ ಹೀಗಾಯಿತು ರಷ್ಯಾದವನೊಬ್ಬ ಕ್ಯಾಲಿಫೋರ್ನಿಯಾಗೆ ಬಂದ ಕೆಲಸ ಹುಡುಕ್ತಾ ಒಂದು ಕನ್ಸ್ಟ್ರಕ್ಷನ್ ಸೈಟ್ಗೆ ಬಂದ ಒಬ್ಬ ಕಾಂಟ್ರಾಕ್ಟ್ರ್ ಸಿಕ್ಕಿದ ಕಾಂಟ್ರಾಕ್ಟರ್ ಕೇಳ್ದ ರಷ್ಯಾದಲ್ಲಿ ವಾರದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತೀರಿ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡ್ತೀವಿ ಅಂದ ಹೌದಾ ಇಲ್ಲಿ ನಲವತ್ತು ಗಂಟೆ ಅಷ್ಟೇ ಮಾಡೋದು ರಷ್ಯಾದವನು ಎಪ್ಪತ್ತು ಗಂಟೆ ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಕೇಳ್ದ ನಾನು ಮಾಡೋದಕ್ಕೆ ತಯಾರಿದ್ದೀನಿ ಯಾಕೆ ಮಾಡಲ್ಲ ಓ ಇಲ್ಲಿನ ಕೆಲಸದವರೆಲ್ಲ ಹಾಳಾದ ಕಮ್ಯುನಿಸ್ಟ್ಗಳು ಕಮ್ಯುನಿಸ್ಟ್ ದೇಶದಲ್ಲಿ ಕೆಲಸ ಮಾಡ್ತಾರೆ ಬೇರೆಲ್ಲ ಕಡೆ ಆದಷ್ಟು ಕಡಿಮೆ ಕಡಿಮೆ ಕೆಲಸ ಮಾಡೋದಕ್ಕೆ ಜಗಳ ಮಾಡ್ತಾರೆ ಒಮ್ಮೆಗೆ ಅವರಿಗೆ ಹಕ್ಕಿನ ಭಾವನೆ ಬರುತ್ತೆ ಯಾವಾಗಲೂ ಹೀಗೆ ಅಡ್ವಾಂಟೇಜ್ ತಗೊಳ್ಳೋದು ಇದೇ ಮನುಷ್ಯನ ರೀತಿಯಾಗಿ ಬಿಟ್ಟಿದೆ ಇಲ್ಲ ಬೈ ಮೋಸ್ಟ್ ಬಿ ಬಾಯ್ ಅದರ್ ಲೈಫ್ ಅತಿ ಹೆಚ್ಚು ವಿಕಾಸ ಹೊಂದಿದ ಜೀವಿಯಾಗಿ ಬೇರೆಲ್ಲ ಜೀವಿಗಳೆಡೆಗೆ ನಾವು ಉದಾರಿಗಳಾಗಿರಬೇಕು ನೀವು ಸ್ವಲ್ಪ ಮೇಲೆ ಎತ್ತರದ ಸ್ಥಳದಲ್ಲಿ ಇಡಲ್ಪಟ್ಟಿದ್ರೆ ನಿಮಗೆ ಎಲ್ಲದರ ಬಗ್ಗೆ ಸ್ವಲ್ಪ ಕಳಕಳಿ ಉದಾರತೆ ಇರಬೇಕು ಇರುವೆಗೆ ಜೀವ ಜಗತ್ತಿನ ಬಗ್ಗೆ ಚಿಂತೆ ಮಾಡೋಕ್ಕಾಗಲ್ಲ ಅದನ್ನು ನಿರೀಕ್ಷಿಸೋದು ಮನುಷ್ಯನಿಂದ ಆದರೆ ಈ ಥರದ ಅಸಂಬದ್ಧವನ್ನು ಕಲಿಸಲಾಗಿದೆ ಎಲ್ಲ ಜೀವಿಗಳಿರೋದು ನಿನ್ನ ಸೇವೆಗೆ ಏನನ್ನಾದರೂ ಕೊಲ್ಲು ಏನು ಬೇಕಿದ್ದರೂ ಮಾಡು ಇದರಿಂದ ನಾವು ನೋವು ಅನುಭವಿಸಬೇಕಾಗುತ್ತೆ ದುರದೃಷ್ಟವಶಾತ್ ಈ ರೂಪದಲ್ಲಿ ಬಂದಿದೆ ಆದರೆ ಇದು ಕೂಡ ನನ್ನನ್ನು ತಪ್ಪಾಗಿ ತಿಳ್ಕೊಬೇಡಿ ಇದು ಕೆಟ್ಟ ಸಂಗತಿ ಅದರ ಸೋಂಕು ಹರಡೋ ವೇಗದಿಂದಾಗಿ ಕ್ಷಿಪ್ರವಾಗಿ ಹರಡುತ್ತೆ ಇಟ್ ಸ್ಪ್ರೆಡ್ಸ್ ವೆರಿ ಕ್ವಿಕ್ಲಿ ಆದರೆ ಅದೃಷ್ಟವಶಾತ್ ಅದರ ಕೊಲ್ಲೋ ಸಾಮರ್ಥ್ಯ ಕಡಿಮೆ ನಾವು ಹಿಂದೆ ಎದುರಿಸಿರೋದಕ್ಕೆ ಹೋಲಿಸಿದರೆ ಒಂದು ಕಾಲದಲ್ಲಿ ಪ್ಲೇಗ್ಗಳು ಇಡೀ ಊರುಗಳನ್ನು ನಿರ್ಮೂಲ ಮಾಡ್ತಿದ್ವು ಸ್ಪ್ಯಾನಿಷ್ ಫ್ಲೂ ಜಗತ್ತಿನಾದ್ಯಂತ ಐದು ಕೋಟಿ ಜನರನ್ನು ಕೊಲ್ತು ಐದು ಕೋಟಿ ಬಹುತೇಕ ಆಗಿನ ಮೂರನೇ ಒಂದು ಜನಸಂಖ್ಯೆಗೆ ತಗುಲ್ತು ಸುಮಾರು ಐವತ್ತು ಕೋಟಿ ಜನ ಆ ಸಮಯದಲ್ಲಿ ವಿಮಾನಯಾನ ಇರಲಿಲ್ಲ ಜನ ಇಷ್ಟು ಓಡಾಡ್ತಿರಲಿಲ್ಲ ಆದರೂ ಅಷ್ಟು ಜನ ಸತ್ರು ಅದಕ್ಕೆ ಹೋಲಿಸಿದರೆ ಇದು ಒಳ್ಳೆಯ ವೈರಸ್ ನಾನು ತೊಂದರೆಗೆ ಸಿಕ್ಕಾಕೋತೀನಿ ವೈರಸ್ನ ಒಳ್ಳೆಯದು ಅಂದಿದ್ದಕ್ಕೆ ಅವುಗಳ ತೀಕ್ಷ್ಣತೆಗೆ ಹೋಲಿಸಿದರೆ ಇದು ಮೃದುವಾದದ್ದು ಆದರೆ ಅದು ವೇಗವಾಗಿ ಹರಡುತ್ತೆ ಆದರೆ ಅಡ್ವಾಂಟೇಜ್ ಏನಂದರೆ ಅದನ್ನು ಒಯ್ಯೋರು ನಾವೇ ಬೇಕಂದರೆ ಅದನ್ನು ನಿಲ್ಲಿಸಬಹುದು ಬೇರೆ ಏನೋ ಅದರ ಕ್ಯಾರಿಯರ್ ಆಗಿದ್ದರೆ ಇರುವೆನೋ ಇಲೀನೋ ಹಕ್ಕಿನೋ ಅದನ್ನು ಒಯ್ತಿದ್ರೆ ಅವನ್ನು ನಿಲ್ಲಿಸೋಕ್ಕಾಗಲ್ಲ ಆದರೆ ಈಗ ನಾವೇ ಕ್ಯಾರಿಯರ್ಸ್ ಆದ್ದರಿಂದ ನಾವು ಅದನ್ನು ನಿಲ್ಲಿಸಬಹುದು ಆದರೆ ಮನುಷ್ಯರು ಬಹಳ ಗೊಂದಲದ ಸ್ಥಿತಿಯಲ್ಲಿದ್ದಾರೆ ನಿಧಾನವಾಗಿ ವ್ಯವಸ್ಥಿತರಾಗುತ್ತಿದ್ದಾರೆ ಅದೃಷ್ಟವಶಾತ್ ಭಾರತದಲ್ಲಿ ನಾಗರಿಕರು ಆಡಳಿತ ಮತ್ತು ವೈದ್ಯಕೀಯ ವರ್ಗ ಅದ್ಭುತವಾಗಿ ಸ್ಪಂದಿಸಿವೆ ಕೆಲವು ಮೂರ್ಖರನ್ನು ಬಿಟ್ಟರೆ ಬಹುತೇಕ ನಾಗರಿಕರು ವೈದ್ಯಕೀಯ ವರ್ಗ ಮತ್ತು ರಾಜಕೀಯ ನಾಯಕತ್ವ ಎಲ್ಲರೂ ಪಕ್ಕಾ ಇದ್ದಾರೆ ಜವಾಬ್ದಾರಿಯುತ ಸ್ಪಂದನೆಯ ವಿಷಯದಲ್ಲಿ ಪ್ರಜಾಪ್ರಭುತ್ವ ದೇಶಗಳನ್ನು ರೇಟ್ ಮಾಡೋದಿದ್ದರೆ ಅಲ್ಲಿ ಹೆಚ್ಚು ಬಲವಂತ ಮಾಡೋಕ್ಕಾಗಲ್ಲ ಜಗತ್ತಿನಲ್ಲಿ ಸದ್ಯಕ್ಕೆ ನಾವೇ ಬೆಸ್ಟ್ ಅನಿಸುತ್ತೆ ನೂರ ನಲವತ್ತು ಕೋಟಿ ಜನರಿಗೆ ಮುನ್ನೂರಕ್ಕಿಂತ ಕಡಿಮೆ ಸಾವು ನೋವು ಅನ್ನೋದು ಅದ್ಭುತ ರಿಪೋರ್ಟ್ ಕಾರ್ಡ್ ಆದರೆ ಮುಂದಿನ ಒಂದೆರಡು ವಾರಗಳಲ್ಲಿ ಹೆಚ್ಚಾಗಬಹುದು ಬಹುತೇಕ ಲಾಕ್ಡೌನ್ ಇನ್ನೂ ಎರಡು ವಾರಗಳಿಗೆ ಮುಂದುವರಿಯುತ್ತೆ ಅನ್ನೋದು ಖಾತ್ರಿ ಆಗಿದೆ ಯೋಗ ಕೇಂದ್ರದಲ್ಲಿ ಇರೋರು ಆನ್ಲೈನ್ನಲ್ಲಿ ನಮ್ಮ ಜೊತೆ ದರ್ಶನದಲ್ಲಿ ಇರೋರು ನಾವೀಗ ಹಮ್ತುಮ್ ನಾವು ನೀವು ಇನ್ನು ಎರಡು ವಾರ ಸೋ ಇದು ಸಮಯ ನಾವು ಎಂತಹ ಮನುಷ್ಯರು ಅಂತ ತೋರಿಸೋಕೆ ನಮ್ಮನ್ನು ನಾವು ವೈಯಕ್ತಿಕವಾಗಿ ಮನುಷ್ಯರಾಗಿ ವರ್ಧಿಸಿಕೊಳ್ಳೋದಕ್ಕೆ ಇದು ಸಮಯ ಯಾಕಂದರೆ ಒಂದು ಸಮಾಜವನ್ನೇ ವರ್ಧಿಸೋದು ಅಂತ ಇಲ್ಲ ಸಮಾಜ ದೇಶ ಪ್ರಪಂಚ ಇವೆಲ್ಲ ಕೇವಲ ಒಂದು ಪದ ಅದು ಪ್ರತಿಯೊಬ್ಬ ಮನುಷ್ಯ ಮನುಷ್ಯರನ್ನು ಪರಿವರ್ತನೆ ಮಾಡದೆ ಜಗತ್ತಿನಲ್ಲಿ ಪರಿವರ್ತನೆ ಇಲ್ಲ ಈಗ ಹೀಗೊಂದು ಬ್ರೇಕ್ ಇದೆ ಕೊನೆ ಪಕ್ಷ ನೀವೆಲ್ಲ ಮತ್ತು ನಿಮಗೆ ಗೊತ್ತಿರೋರಿಗೆಲ್ಲ ಹೇಳಿ ಹತ್ತು ಪರ್ಸೆಂಟ್ ಸುಧಾರಣೆ ಇಂಪ್ರೂವ್ಮೆಂಟ್ ನಾನು ಇದ್ದಕ್ಕಿದ್ದ ಹಾಗೆ ಬೆಳೆದು ನಿಮ್ಮ ತಲೆ ಸುತ್ತ ಪ್ರಭಾವಳಿ ಬೆಳೆಸ್ಕೊಳ್ಳಿ ಅಂತಿಲ್ಲ ಹತ್ತು ಪರ್ಸೆಂಟ್ ಸುಧಾರಣೆ ಪಟ್ಟಿ ಮಾಡಿ ದೈಹಿಕ ಕ್ಷಮತೆ ಎಲ್ಲಿದ್ದೀರಿ ಏಪ್ರಿಲ್ ಕೊನೆ ಹೊತ್ತಿಗೆ ಹತ್ತು ಪರ್ಸೆಂಟ್ ಸುಧಾರಣೆ ಆಗಬೇಕು ನಿಮ್ಮ ಮಾನಸಿಕ ದಕ್ಷತೆ ಎಲ್ಲಿದ್ದೀರಿ ಹತ್ತು ಪರ್ಸೆಂಟ್ ಸುಧಾರಣೆ ಏನೇ ಕೆಲಸ ಮಾಡ್ತಾ ಇರಿ ನಿಮ್ಮ ಜೀವನದಲ್ಲಿ ಅಡುಗೆ ಮಾಡ್ತಿದ್ದೀರಿ ಟೀ ಮಾಡ್ತಿದ್ದೀರಿ ದೇಶ ನಡೆಸ್ತಿದ್ದೀರಿ ಏನಾದರೂ ಮಾಡ್ತೀರಿ ಹತ್ತು ಪರ್ಸೆಂಟ್ ಸುಧಾರಣೆ ನೀವು ಬರೀ ಟೀ ಶಾಪ್ ನಡೆಸ್ತಾ ಇದ್ದರೆ ನಿಮ್ಮ ಟೀ ಹತ್ತು ಪರ್ಸೆಂಟ್ ಉತ್ತಮವಾದರೆ ಈಗ ಇರೋದಕ್ಕಿಂತ ವೈರಸ್ ನಂತರದಲ್ಲಿ ನೀವು ತುಂಬ ಚೆನ್ನಾಗಿ ಆಗ್ತೀರಿ ಹತ್ತು ಪರ್ಸೆಂಟ್ ಸುಧಾರಣೆ ಎಲ್ಲದರಲ್ಲೂ ದೈಹಿಕ ಮಾನಸಿಕ ಭಾವನೆ ಮತ್ತು ನೀವು ಏನು ಮಾಡ್ತಿದ್ದೀರೋ ಅದರಲ್ಲಿ ಕ್ಷಮತೆ ಪ್ರತಿಯೊಬ್ಬರೂ ಇದನ್ನ ಮಾಡಿ ಯಾಕಂದರೆ ನಿಮ್ಮ ಜೀವಮಾನದಲ್ಲಿ ನಿಮಗೆ ಮತ್ತೆ ಇದು ಸಿಗಲ್ಲ ಆದರೆ ನಾನು ಶಿಫಾರಸ್ ಮಾಡೋದು ಐ ವುಡ್ ರೆಕಮೆಂಡ್ ಎಲ್ಲ ಶಾಲೆಗಳು ರಜೆ ತಗೊಳ್ಳೋ ಹಾಗೆ ಬೇಸಿಗೆಯಲ್ಲಿ ಆರು ವಾರ ಎಂಟು ವಾರ ನನಗನ್ಸುತ್ತೆ ಇಡೀ ಮಾನವ ಕುಲ ಮೂರು ವಾರ ರಜೆ ಬ್ರೇಕ್ ತಗೋಬೇಕು ಪ್ರತಿ ವರ್ಷ ಯಾವುದೂ ಮೆಷಿನ್ ಇಲ್ಲ ಉದ್ಯಮ ಇಲ್ಲ ಕಾರಿಲ್ಲ ರಸ್ತೆಯಲ್ಲಿ ವಾಹನಗಳಿಲ್ಲ ಬೇಕಾದರೆ ಸೈಕಲ್ ಹೊಡಿಬಹುದು ನಡೀಬಹುದು ಟ್ರೆಕ್ ಮಾಡ್ಬೋದು ಆದರೆ ತಾಂತ್ರಿಕತೆ ಇಲ್ಲ ಮಾಲಿನ್ಯ ಮಾಡದೇ ಇರೋ ತಾಂತ್ರಿಕತೆ ಬಳಸಬಹುದು ಕಂಪ್ಯೂಟರ್ ಥರದ್ದು ಹೊಗೆ ಬಿಡೋ ಮೆಷಿನ್ ಉದ್ಯಮ ಏನೂ ಇಲ್ಲ ಬರೀ ಮೂರು ವಾರ ಕೆಲವು ಮೇಲೆ ಇದರ ಪ್ರಯೋಜನ ಗೊತ್ತಾದ ಮೇಲೆ ಜನ ಆರು ವಾರಕ್ಕೆ ಓಟ್ ಹಾಕ್ತಾರೆ ಅನಿಸುತ್ತೆ ಹಾಕ್ತಾರೆ ನಾವು ಅದರ ಬಗ್ಗೆ ಯೋಚಿಸಬೇಕು ವೈರಸ್ ಯಾಕೆ ನಮ್ಮನ್ನು ಬಲವಂತ ಮಾಡಬೇಕು ಅದನ್ನು ಮಾಡೋಕ್ಕೆ ಈ ಸರ್ತಿ ಒಳ್ಳೆ ಐಡಿಯಾ ಅದರಿಂದ ನಮಗೆ ಸಿಕ್ಕಿವೆ ನಾವು ಮಾಡಬೇಕು ಅನಿಸತ್ತೆ ಪ್ರತಿಯೊಬ್ಬರು ಒಟ್ಟು ಮಾನವ ಜೀವ ಹೇಗೆ ಹತ್ತು ಪರ್ಸೆಂಟ್ ವೃದ್ಧಿಸಿಕೊಳ್ಳೋದು ಅಂತ ಹರಿಸುತ್ತೆ ಊಹಿಸ್ಕೊಳ್ಳಿ ಪ್ರತಿ ವರ್ಷ ಪ್ರತಿಯೊಬ್ಬರು ಹತ್ತು ಪರ್ಸೆಂಟ್ ಅವರನ್ನು ವೃದ್ಧಿಸ್ಕೊಂಡ್ರೆ ಹತ್ತು ವರ್ಷದಲ್ಲಿ ನಾವು ಎಂಥ ಜಗತ್ತಿನಲ್ಲಿ ಬದುಕಿರ್ತೀವಿ ನಾವು ಅದ್ಭುತವಾದ ಜಗತ್ತಿನಲ್ಲಿ ಬದುಕುತ್ತಾ ಇರ್ತೀವಿ ನಿಜವಾಗಿ ವರ್ಧಿಸಿದ ಮನುಷ್ಯರು ದೈಹಿಕ ಮಾನಸಿಕ ಭಾವನಾತ್ಮಕವಾಗಿ ನೀವೆಲ್ಲರೂ ಬರೆದಿಡಬೇಕು ಎಲ್ಲರೂ ಮಾಡಿ ನಿಮ್ಮ ದೈಹಿಕ ವಿಶಿಷ್ಟ ಗುಣ ನೀವೇನು ಮಾಡ್ಬೋದು ಹತ್ತು ಪರ್ಸೆಂಟ್ ವರ್ಧನೆ ಹಾಗಂದ್ರೇನು ನಿಮ್ಮ ಮನಸ್ಸಿನ ಸ್ಥಿತಿ ಈಗ ಎಲ್ಲಿದ್ದೀರಿ ನಿಮ್ಮನ್ನು ವಿವರಿಸ್ಕೊಳ್ಳಿ ಯಾರಿಗೂ ತೋರಿಸೋದು ಬೇಕಾಗಿಲ್ಲ ಹತ್ತು ಪರ್ಸೆಂಟ್ ಹೆಚ್ಚಳ ಹಾಗಂದರೆ ಏನು ಭಾವನಾತ್ಮಕವಾಗಿ ಎಲ್ಲಿದ್ದೀರಿ ನಿಮ್ಮಲ್ಲಿ ಎಷ್ಟು ಸವಿ ಇದೆ ಅಥವಾ ಎಷ್ಟು ಕಹಿ ಇದೆ ಹೇಗೆ ಹತ್ತು ಪರ್ಸೆಂಟ್ ಸಕಾರಾತ್ಮಕ ಹೆಚ್ಚಳ ಮಾಡೋದು ನಿಮ್ಮ ಕೆಲಸದಲ್ಲಿ ಈಗ ಎಲ್ಲಿದ್ದೀರಿ ನಿಮ್ಮ ಕ್ಷಮತೆಯಲ್ಲಿ ಹೇಗೆ ಹತ್ತು ಪರ್ಸೆಂಟ್ ವರ್ಧಿಸೋದು ಹತ್ತು ವರ್ಷಗಳಲ್ಲಿ ಎಂಥ ಅದ್ಭುತ ಪ್ರಪಂಚ ನಮಗೆ ಸಿಗುತ್ತೆ ನಾವು ಮಾಡಬೇಕು ಇದನ್ನು ಯೋಗ ಕೇಂದ್ರದಲ್ಲಿ ನಮ್ಮವರಿಗೆ ಇದು ಯಾವಾಗಲೂ ಇದೆ ಬ್ರಹ್ಮಚಾರಿಗಳು ವರ್ಷದಲ್ಲಿ ಅರವತ್ತು ದಿನ ಮೌನಕ್ಕೆ ಹೋಗ್ತಾರೆ ಅರವತ್ತು ದಿನ ಇದಕ್ಕೆ ವ್ಯಕ್ತಿಗತ ಸ್ವಯಂ ವೃದ್ಧಿ ಅಂತಾರೆ ಯಾಕಂದರೆ ನೀವು ವೃದ್ಧಿಸಿಲ್ಲ ಅಂತಾದರೆ ನೀವು ಹೇಗೆ ವೃದ್ಧಿಸೋದಕ್ಕೆ ಕೆಲಸ ಮಾಡ್ತೀರಿ ಪ್ರಪಂಚ ಹೇಗೆ ವರ್ಧಿಸುತ್ತೆ ಜನರು ಈ ಪ್ರಶ್ನೆ ಯಾವಾಗಲೂ ಕೇಳ್ತಾರೆ ಸದ್ಗುರು ಅದು ಹೇಗೆ ಯಾವುದು ವಿದ್ಯಾರ್ಹತೆ ಇಲ್ಲದೆ ಏನೂ ಇಲ್ಲದೆ ಎಲ್ಲ ಸ್ಮೂತಾಗಿ ನಡೆಯುತ್ತೆ ಈಶಾದಲ್ಲಿ ಅವರು ಹೇಗೆ ಈ ರೀತಿ ಕೆಲಸ ಮಾಡ್ತಾರೆ ನಿಮ್ಮ ಇವೆಂಟ್ಸ್ ಎಲ್ಲ ಅತ್ಯುತ್ತಮವಾಗಿರುತ್ತೆ ಇದು ಹೇಗಾಗತ್ತೆ ಹೇಗೆ ಅಂದರೆ ನಾವು ಪ್ರತಿಯೊಬ್ಬ ವ್ಯಕ್ತಿಯತ್ತ ಅವರ ವರ್ಧನೆಯತ್ತ ಗಮನ ಕೊಡ್ತೀವಿ ಇದನ್ನೇ ಪ್ರಪಂಚ ಮಾಡಬೇಕಾಗಿರೋದು ಇದನ್ನೇ ದೇಶ ಮಾಡಬೇಕಾಗಿರೋದು ದಿಸ್ ಇಸ್ ವೈರಲ್ ಲೆಸನ್ ಇಟ್ ಮಸ್ಟ್ ಗೋ ವೈರಲ್ ಇದೇ ವೈರಸ್ ಪಾಠ ಇದು ವೈರಲ್ ಆಗಬೇಕು ಆದರೆ ಜನರು ನಿಮ್ಮ ಜೀವನ ನೋಡಿ ಅದರ ಎಷ್ಟು ಭಾಗ ನಿಖರವಾಗಿದೆ ನಿಮ್ಮ ಆಲೋಚನೆ ಭಾವನೆ ಕೃತಿ ಅದು ಎಷ್ಟರ ಮಟ್ಟಿಗೆ ನಿಖರವಾಗಿದೆ ಉದ್ದೇಶದಿಂದ ಕೂಡಿದೆ ಅದು ಹಂಚಿ ಹೋಗಿದೆ ಹಾಗಿದ್ದು ನಿಮ್ಮ ಜೀವನ ಅದ್ಭುತವಾಗಿ ನಿರ್ವಹಿಸ್ತಿದ್ದೀರಿ ಅದಕ್ಕೆ ಎಲ್ಲರೂ ಮೇಲಕ್ಕೆ ನೋಡ್ತಿರ್ತಾರೆ ಅವರಿಗೆ ಗೊತ್ತು ಅವರೊಂದು ಆಕಸ್ಮಿಕ ಯಶಸ್ಸು ಇದು ಸಾಮಾನ್ಯ ಎಲ್ಲ ಕಡೆ ಎಲ್ಲರೂ ಹೀಗೆ ಯಾಕಂದರೆ ಅವರು ಆಕಸ್ಮಿಕ ಇಲ್ಲ ಇದು ತುಂಬ ಮುಖ್ಯ ಮನುಷ್ಯರು ಪ್ರಜ್ಞೆ ನಿಖರತೆ ಮತ್ತು ಸಂಕಲ್ಪದೊಂದಿಗೆ ಬದುಕಬೇಕು ಒಮ್ಮೆ ಹೀಗಾಯಿತು ಒಬ್ಬ ಯುವತಿ ಡ್ರೈವ್ ಮಾಡ್ತಿದ್ಲು ಕಾರು ಹೀಗೆ 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 ಹೋಯಿತು ಇನ್ನೊಬ್ಬ ಡ್ರೈವ್ ಮಾಡ್ತಿದ್ದವ ಆ ಕಾರನ್ನು ತಪ್ಸೋಕ್ಕೆ ಏನೆಲ್ಲ ಮಾಡಿದ್ರು ಅದು ಬಂದು ಗುದ್ದು ಬಿಡ್ತು ಅದೃಷ್ಟ ಇಬ್ಬರಿಗೂ ದೊಡ್ಡದಾಗಿ ಗಾಯ ಆಗಿರಲಿಲ್ಲ ಇಳಿದು ಅವಳ ಹತ್ರ ಹೋಗಿ ಅಂದ ನೀವೇನು ಮಾಡಬೇಕಂತಿದ್ರು ಅದನ್ನು ಇಂಡಿಕೇಟ್ ಮಾಡಿದ್ರೆ ಆಗಿತ್ತು ಯಾವುದಾದ್ರೂ ಥರ ಸಿಗ್ನಲ್ ಕೊಡ್ಬೋದಿತ್ತು ಅದೇನು ಮಾಡೋಕ್ಕೆ ನೀವು ಪ್ಲ್ಯಾನ್ ಮಾಡ್ತಿದ್ರಿ ಅವಳು ನಾನು ಏನು ಮಾಡಬೇಕು ಅಂತಿದ್ನೋ ಅದಕ್ಕೇನೂ ಸಿಗ್ನಲ್ ಇಲ್ಲ ತುಂಬ ಜನಕ್ಕೆ ಇದು ಹೀಗೆ ಅವರು ಏನು ಮಾಡಬೇಕು ಅಂತಿದ್ದಾರೋ ಅದಕ್ಕೆ ಸಿಗ್ನಲ್ ಇಲ್ಲ ಯಾಕಂದರೆ ಅವರಿಗೆ ಹಾಳಾದ ಏನು ಮಾಡಬೇಕು ಅಂತಿದ್ದಾರೋ ಗೊತ್ತಿಲ್ಲ ಅದನ್ನು ಗೊತ್ತು ಮಾಡಿಕೊಳ್ಳೋ ಸಮಯ ವರ್ಷದಲ್ಲಿ ಮೂರು ವಾರ ಇದನ್ನು ಗೊತ್ತು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಸಮಯ ಆಗಬೇಕು ನಾವು ಒಂದು ರೀತಿಯ ಕಾರ್ಯವಿಧಾನವನ್ನು ಸಿದ್ಧ ಮಾಡಬಹುದು ಗೊತ್ತಾ ನೂರ ಹನ್ನೆರಡು ಬೇರೆ ಬೇರೆ ಕಾರ್ಯವಿಧಾನ ಈ ಜಗತ್ತಿನಲ್ಲಿರೋ ನೂರ ಹನ್ನೆರಡು ತರಹದ ಜನರಿಗೆ ಮೂರು ವಾರದಲ್ಲಿ ನೀವು ಮಾಡಬಹುದಾದ ಸರಳವಾದವು ಏನು ನಿಮ್ಮನ್ನು ನೀವು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ನೀವು ಏನು ಮಾಡ್ತಿದ್ದೀರೋ ಆ ಕೆಲಸದ ಕ್ಷಮತೆ ಇರಲಿ ಜನ ಹೇಳ್ತಿದ್ದಾರೆ ಸದ್ಗುರು ನಾನು ಮಾಡಿದ ಅಡುಗೆ ಊಟ ಮಾಡಿದವರು ಅಂತಿದ್ದಾರೆ ಈ ಬ್ರೇಕ್ನಲ್ಲಿ ಅಡುಗೆ ಪಾಠ ನಡೆಸಬೇಕು ನಾನು ಯೋಚನೆ ಮಾಡ್ತಿದ್ದೀನಿ ಅದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಇದನ್ನು ಆಗೋ ಹಾಗೆ ಮಾಡೋಣ ನಮಗೆ ಇನ್ನೂ ಮೂರು ವಾರ ಸಿಕ್ಕಿದೆ ಈಗ ಈ ಸಮಯನ ನಾವು ನಮ್ಮನ್ನು ವರ್ಧಿಸಿಕೊಳ್ಳೋಕ್ಕೆ ಬಳಸಿಕೊಳ್ಳೋಣ ಕೊನೆ ಪಕ್ಷ ಹತ್ತು ಪರ್ಸೆಂಟ್ ನಮ್ಮ ಜೀವನದ ಎಲ್ಲ ಮಜಲುಗಳಲ್ಲಿ ಇದು ಆಗೋ ಹಾಗೆ ಮಾಡೋಣ ಈ ಪ್ರಶ್ನೆ ಅಶ್ವಿನ್ ಅವರಿಂದ ನಮಸ್ಕಾರ ಸದ್ಗುರು ಒಂದು ದರ್ಶನದಲ್ಲಿ ನೀವು ಹೇಳಿದ್ರಿ ಈಶಾ ಸ್ವಯಂ ಸೇವಕರು ಹತ್ತಿರದ ಹಳ್ಳಿಗಳಿಗೆ ಹೋಗ್ತಿದ್ದಾರೆ ಕೊರೋನಾ ವೈರಸ್ ಬಗ್ಗೆ ಅರಿವು ಮೂಡಿಸ್ತಿದ್ದಾರೆ ಅಂತ ನಾನು ಮುಂಬೈನಲ್ಲಿದ್ದೀನಿ ನನಗೆ ಅಲ್ಲಿಗೆ ಬರೋಕ್ಕಾಗಲ್ಲ ಆದರೆ ನಮ್ಮ ಗ್ರಾಮೀಣ ಜನತೆ ಸುರಕ್ಷಿತವಾಗಿರೋದಕ್ಕೆ ನನ್ನ ಕೊಡುಗೆ ಕೊಡಬೇಕು ನಾನು ಮನೆಯಿಂದ ಹೇಗೆ ಸಹಾಯ ಮಾಡಬಹುದು ದಯವಿಟ್ಟು ತಿಳಿಸಿ ನೋಡಿ ಈಗ ನಾವು ಸೇವೆ ಮಾಡಬೇಕಾಗಿರೋ ಜನರ ಸಂಖ್ಯೆ ಇದೆ ಅದರಲ್ಲೂ ಲಾಕ್ಡೌನ್ ಮುಂದುವರೆದಿದೆ ಈ ಸಮಯದಲ್ಲಿ ಸುಲಭವಾಗಿ ತುತ್ತಾಗೋರು ಮತ್ತು ತಮ್ಮನ್ನು ತಾವು ನೋಡಿಕೊಳ್ಳಲು ಸಾಧ್ಯವಾಗದವರ ಸಂಖ್ಯೆ ಗಣನೀಯವಾಗಿ ಹೆಚ್ಚುತ್ತೆ ಈಗ ಈ ಪ್ರದೇಶದಲ್ಲಿ ನಮ್ಮ ಸ್ವಯಂ ಸೇವಕರು ಒಂದಷ್ಟು ಜನರಿಗೆ ಊಟ ಕೊಡ್ತಿದ್ದಾರೆ ಈ ಊಟದ ಅವಶ್ಯಕತೆ ತುಂಬಾ ಹೆಚ್ಚಾಗಬಹುದು ಮುಂದಿನ ಒಂದೆರಡು ವಾರಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾವು ಎಲ್ಲ ಮುಂದೂಡಬಹುದು ಆದರೆ ಬೆಳಗ್ಗೆದು ರಾತ್ರಿದು ಊಟ ಮುಂದೂಡೋಕ್ಕಾಗಲ್ಲ ಅವರು ಯಾವಾಗಲೂ ತಿನ್ನೋದನ್ನು ನಮಗೆ ಕೊಡೋಕ್ಕಾಗದೇ ಇರಬಹುದು ಕನಿಷ್ಠ ದಿನದಲ್ಲಿ ಎರಡು ಊಟ ಹೇಗೆ ಕೊಡೋದು ಅಂತ ನೋಡ್ತಿದ್ದೀವಿ ಇದಕ್ಕೆ ಬೇಕಾಗಿರೋ ಮೂಲಸೌಕರ್ಯ ಪದಾರ್ಥಗಳು ಜನರ ವ್ಯವಸ್ಥೆ ದವಸ ಧಾನ್ಯ ತರೋದು ಎಲ್ಲ ಸಮರೋಪಾದಿಯಲ್ಲಿ ಆಗ್ತಿದೆ ಫುಟಿಂಗ್ ಆ್ಯಂಡ್ ಈಗಾಗಲೇ ನಾನು ನಿಮ್ಮನ್ನು ವಿನಂತಿಸಿದ್ದೀನಿ ಪ್ರತಿದಿನ ವಿನಂತಿ ಮಾಡಲ್ಲ ಆದರೆ ನಮಗೆ ಹಣಕಾಸು ಬೇಕು ದುರದೃಷ್ಟವಶಾತ್ ನಮಗೆ ತುಂಬ ದುಡ್ಡು ಬೇಕು ಯಾಕಂದರೆ ಆಗ ಮಾತ್ರ ನಾವು ಜಾಸ್ತಿ ಜನರಿಗೆ ಸೇವೆ ಮಾಡಬಹುದು ನಾನು ನೆನ್ನೆ ಅನೌನ್ಸ್ ಮಾಡಿದ ಹಾಗೆ ಏನೆಲ್ಲ ಪದಾರ್ಥ ಎನ್ ನೈಂಟಿ ಫೈವ್ ಮುಖಗವಸು ಕೈಕವಚ ಸೋಂಕು ತೆಗೆಯೋ ಯುವಿ ದೀಪ ಇವೆಲ್ಲ ಬರ್ತಾಯಿವೆ ಇವತ್ತು ಬಂದಿರಬೇಕು ಚೀನಾದಿಂದ ಇನ್ನೂ ಬರ್ತಾಯಿದೆ ಆ ಭಾಗ ಸ್ವಲ್ಪ ಸರಿಯಾಗಿ ವ್ಯವಸ್ಥೆ ಆಗಿದೆ ಅನಿಸುತ್ತೆ ಕೊನೆ ಪಕ್ಷ ಈ ಪ್ರದೇಶಕ್ಕೆ ನಾವು ಎಲ್ಲ ಕಡೆ ಹರಡಿಕೊಳ್ಳೋದಕ್ಕಿಂತ ಆ್ಯಕ್ಟಿವ್ ಆಗಿ ಇಲ್ಲಿ ಹೇಗೆ ಪರಿಣಾಮಕಾರಿಯಾಗಬಹುದು ಅಂತ ನೋಡ್ತಿದ್ದೀವಿ ಅದೇ ವೇಳೆಯಲ್ಲಿ ಟೈಮ್ಸ್ ನಾವು ಟಿ ವಿ ಶೋನಲ್ಲಿ ನಾನು ಒಂದು ಸಹಾಯವಾಣಿ ಸಂಖ್ಯೆ ಪ್ರಕಟಿಸಿದ್ದೀನಿ ಕರೆ ಮಾಡಬಹುದು ಏಯ್ಟ್ ತ್ರೀ ಟ್ರಿಪಲ್ ಝೀರೋ ಏಯ್ಟ್ ತ್ರೀ ಟ್ರಿಪಲ್ ಝೀರೋ ಇಸ್ ಅ ನಂಬರ್ ವಿಚ್ ಇಸ್ ಈಶಾ ಹೆಲ್ಪ್ಲೈನ್ ಈಶಾ ಸಹಾಯವಾಣಿ ಯಾರಾದರೂ ಹಸಿವಿನಿಂದ ಬಳಲ್ತಿರೋ ಸ್ಥಿತಿಗೆ ಹೋಗ್ತಿದ್ರೆ ನಮಗೆ ಮೆಸೇಜ್ ಮಾಡಬಹುದು ಊಟ ಇಲ್ಲವಾಗಿದೆ ಅಂತ ನಮ್ಮ ದೇಶದಲ್ಲಿ ಎಲ್ಲೇ ಆಗಿರಲಿ ಒಂದು ಮೆಸೇಜ್ ಹಾಕಬಹುದು ಆ ಪ್ರದೇಶದಲ್ಲಿ ಇರೋ ಸ್ವಯಂ ಸೇವಕರನ್ನು ಆಕ್ಟಿವೇಟ್ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ರೆಸ್ಪಾಂಡ್ ಮಾಡ್ತೀವಿ ಇದೆಲ್ಲ ಆಗಕ್ಕೆ ಇದನ್ನೆಲ್ಲ ಮಾಡೋಕ್ಕೆ ಒಂದು ಪ್ರಮಾಣದ ಆರ್ಥಿಕ ಬೆಂಬಲ ಬೇಕು ನಾನು ಮಾಡ್ತಿರೋ ಪೇಂಟಿಂಗ್ ಹೆಚ್ಚು ಕಮ್ಮಿ ಮುಗಿದಿದೆ ಬಹುಶಃ ನಾಳೆ ಅದರ ಫೋಟೋಗಳು ಹೊರಗೆ ಬರಬೇಕು ನಿಮಗೆ ಪೇಂಟಿಂಗ್ ಕೊಳ್ಳೋಕ್ಕೆ ದುಡ್ಡು ಇದ್ದರೆ ಕೊಡಬಹುದು ಅನ್ನು ಮಾರ್ತೀವಿ ಪ್ರತಿಗಳನ್ನು ಮಾರ್ತೀವಿ ಒರಿಜಿನಲ್ ಐದಡಿ ಐದಡಿ ಇದೆ ಎಲ್ಲರ ಮನೆಯಲ್ಲೂ ಅಷ್ಟು ಗೋಡೆ ಇಲ್ಲದೇ ಇರಬಹುದು ಅದಕ್ಕೆ ಸ್ವಲ್ಪ ಚಿಕ್ಕದಾದ ಪ್ರತಿಗಳನ್ನು ಮಾಡ್ತೀವಿ ಇನ್ನೂ ಜಾಸ್ತಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಬೇಕಂದರೆ ನಾನು ನಿಮಗೆ ಅಡುಗೆನೂ ಹೇಳ್ಕೊಡ್ತೀನಿ ಏನು ಬೇಕಾದರೂ ಮಾಡ್ತೀನಿ ನಮ್ಮ ಸ್ವಯಂ ಸೇವಕರು ಸಾಮಾಜಿಕ ಅಂತರದ ಮಿತಿಗಳಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ತಿದ್ದಾರೆ ಇದೆಲ್ಲ ಇರೋದರಿಂದ ನಾವು ಹೊರಗೆ ಹೋಗಿ ಏನೆಲ್ಲ ಮಾಡ್ತಿದ್ವೋ ಅದೆಲ್ಲ ಮಾಡೋಕ್ಕಾಗ್ತಿಲ್ಲ ನಾವು ಕಾನೂನುಗಳನ್ನು ಗೌರವಿಸೋಕ್ಕೆ ಇಷ್ಟಪಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಅದನ್ನು ಗೌರವಿಸೋಕ್ಕೆ ಸ್ಫೂರ್ತಿ ಆಗಬೇಕು ಅನ್ನೋ ಕಾರಣಕ್ಕೆ ಆದರೆ ನಾವು ಹಣಕಾಸು ಸಂಗ್ರಹ ಮಾಡೋಕ್ಕೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿದ್ದೀವಿ ಹಲವು ಬೇರೆ ಪ್ರಾಜೆಕ್ಟ್ಗಳನ್ನು ನೋಡ್ತಿದ್ದೀವಿ ಹಣ ಕೂಡಿಸೋದಕ್ಕೆ ಈ ಸಮಯದಲ್ಲಿ ಇದು ನನ್ನ ಬಾಧ್ಯತೆ ಜನರು ಹಸಿವಿನಿಂದ ಸಾಯಬಾರದು ವೈರಸ್ ತನ್ನ ಆಹುತಿ ತಗೋತಿದೆ ಅದು ನಮ್ಮ ಕೈಯಲ್ಲಿಲ್ಲ ಅದು ವೈದ್ಯಕೀಯ ಸಿಬ್ಬಂದಿ ಕೈಯಲ್ಲಿದೆ ಸಿಕ್ಕಾಪಟ್ಟೆ ಜನಕ್ಕೆ ಸೋಂಕು ತಗುಲಿ ಅವರೆಲ್ಲ ವೈದ್ಯಕೀಯ ಸೌಲಭ್ಯಗಳಿಗೆ ಮೂಗಿಬೀಳದ ಇರೋ ಹಾಗೆ ನೋಡಿಕೊಳ್ಳೋದು ಹೊಣೆಗಾರಿಕೆ ಇರೋ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಆಡಳಿತನೂ ಅದನ್ನು ಜಾರಿ ಮಾಡ್ತಿದೆ ಬಹುತೇಕರು ಕಾನೂನು ಪಾಲನೆ ಮಾಡ್ತಿದ್ದಾರೆ ಚೆನ್ನಾಗಿ ನಡೀತಿದೆ ಮುಂದಿನ ಎರಡು ವಾರದಲ್ಲಿ ಏರಿಕೆ ಆಗಬಹುದು ಆದರೆ ಎಚ್ಚರ ತಗೋಬೇಕು ಇದೆಲ್ಲದರಲ್ಲಿ ಒಂದು ನಕಾರಾತ್ಮಕ ಅಂಶ ತುಂಬ ಗಂಭೀರವಾದ ಚಿಂತೆ ದಕ್ಷಿಣ ಕೊರಿಯಾದಲ್ಲಿ ಮತ್ತು ಬಹುಶಃ ಚೀನಾದಲ್ಲಿ ಸೋಂಕು ತಗುಲಿ ವಾಸಿಯಾಗಿ ಕೆಲವು ವಾರಗಳ ಹಿಂದೆ ಸೋಂಕು ನೆಗೆಟಿವ್ ಬಂದವರಲ್ಲಿ ಈಗ ಸೋಂಕು ಮರುಕಳಿಸಿದೆ ಇದು ಗಂಭೀರ ಕಳವಳ ಇದು ಅನಿರೀಕ್ಷಿತ ಹೀಗಾಗತ್ತೆ ಅಂತ ನಾವು ಅಂದುಕೊಂಡಿರಲಿಲ್ಲ ಜನರು ಅಂದುಕೊಂಡಿದ್ರು ಒಂದ್ಸರ್ತಿ ಸೋಂಕು ತಗುಲಿ ವಾಸಿಯಾದ್ರೆ ಹೋರಾಡಕ್ಕೆ ಆಂಟಿಬಾಡೀಸ್ ಉತ್ಪತ್ತಿಯಾಗಿರುತ್ತೆ ನೀವು ನಿರೋಧಕತ್ವ ಪಡೀತೀರಿ ನಿಮ್ಮ ಇಮ್ಯೂನ್ ಸಿಸ್ಟಮ್ ನಿಮ್ಮನ್ನು ಕಾಪಾಡುತ್ತೆ ಅಂತ ನಂಬಿದ್ರು ಈಗ ಎರಡನೇ ಬಾರಿ ಸೋಂಕು ತಗುಲ್ತಾ ಇದೆ ಇದು ತೀರಾ ತೀರಾ ಗಂಭೀರ ಕಳವಳ ಹಾಗಾದರೆ ಈ ಚಕ್ರ ಯಾವಾಗ ನಿಲ್ಲುತ್ತೆ ಒಂದು ಮಟ್ಟದ ಸೋಂಕಿನಲ್ಲಿ ಮೇಲಕ್ಕೆ ಹೋಗಿ ಮತ್ತೆ ಕೆಳಕ್ಕೆ ಹೋಗುತ್ತೆ ಅಂತ ಅಂದುಕೊಂಡಿದ್ವಿ ಈಗ ಸೋಂಕಿನಿಂದ ಹೊರಬಂದ ಜನ ಮತ್ತೆ ಅದರಲ್ಲೇ ಸಿಕ್ಕೋತಾ ಇದ್ದಾರೆ ಇದು ತೀರಾ ಸೀರಿಯಸ್ ಕಾಂಪ್ಲಿಕೇಶನ್ ಯಾಕಂದರೆ ಇದು ಎಲ್ಲಿಗೆ ಹೋಗ್ತಿದೆ ಅಂತ ಗೊತ್ತಿಲ್ಲ ಆದ್ದರಿಂದ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಹೇಗೆ ವಾಪಸ್ ತರೋದು ಆ ಕೆಲಸ ನಡೀತಾ ಇದೆ ನಮ್ಮ ಸ್ಥಳೀಯ ಕೃಷಿಕರ ಜೊತೆ ಸೇರಿ ಅವರು ಕೆಲಸ ಕಾರ್ಯಗಳನ್ನು ಮತ್ತೆ ಶುರು ಮಾಡೋಕ್ಕೆ ಹೇಗೆ ಜೊತೆ ಸೇರಬಹುದು ಅಂತ ನೋಡ್ತಿದ್ದೀವಿ ಏನು ಅನೌನ್ಸ್ ಮಾಡಿದಾರೋ ನನಗೆ ಗೊತ್ತಿಲ್ಲ ಇಷ್ಟೊತ್ತಿಗೆ ಪ್ರಧಾನಮಂತ್ರಿಗಳು ಹೇಳಿರಬೇಕು ಟಿ ವಿ ಇದ್ದೋರು ನೋಡ್ತಿರಬಹುದು ಲಾಕ್ಡೌನ್ನಲ್ಲಿ ಸ್ವಲ್ಪ ರಿಯಾಯಿತಿ ಇರಬಹುದು ಒಂದು ಮುಖ್ಯವಾದ ರಿಯಾಯಿತಿ ನಮ್ಮ ಮಾತುಕತೆ ವೇಳೆ ನಾನು ಅವರಲ್ಲಿ ನಿವೇದಿಸಿಕೊಂಡಿದ್ದೆ ಕೃಷಿ ವಲಯಕ್ಕೆ ಸಾಮಾಜಿಕ ಅಂತರದ ಬಗ್ಗೆ ಅವಶ್ಯಕ ಸೂಚನೆ ಕೊಟ್ಟು ರಿಯಾಯಿತಿ ಕೊಡಬೇಕು ಅಂತ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆ ಅದರ ರೀತಿ ನೀತಿಯಲ್ಲೇ ಸಾಮಾಜಿಕ ಅಂತರ ಇದೆ ಜನರ ಗುಂಪು ಸೇರಲ್ಲ ಕೆಲವು ಚಟುವಟಿಕೆಗಳನ್ನು ಬಿಟ್ಟರೆ ಅದರಲ್ಲಿ ಸುಲಭವಾಗಿ ಅಂತರ ಇಡಬಹುದು ಕೃಷಿ ಚಟುವಟಿಕೆ ಕಾರ್ಯಪ್ರವೃತ್ತವಾಗಬೇಕು ಯಾಕಂದರೆ ಅದು ದೇಶದ ಜನಸಂಖ್ಯೆಯ ಶೇಕಡ ಅರವತ್ತು ಭಾಗ ಜೊತೆಗೆ ಅದು ದೇಶಕ್ಕೆ ಆಹಾರ ಭದ್ರತೆ ಮುಂದಿನ ಒಂದು ವರ್ಷಕ್ಕೆ ಅದು ಸರಿ ಹೋಗಬೇಕು ಬಹುಶಃ ಇನ್ನೂ ಕೆಲವು ಅವಶ್ಯಕ ಸೇವೆಗಳಿಗೂ ರಿಯಾಯಿತಿ ಕೊಡಬಹುದು ಸರಬರಾಜು ವ್ಯವಸ್ಥೆ ಇನ್ನೂ ಸ್ವಲ್ಪ ಎಫಿಷಿಯಂಟ್ ಆಗೋ ಹಾಗೆ ಅದು ಆಗತ್ತೆ ಅಂದ್ಕೊಳ್ತೀನಿ ಆದರೆ ರೈಲು ಮತ್ತು ವಿಮಾನಯಾನ ಖಂಡಿತವಾಗಿ ತಿಂಗಳ ಕೊನೆಯವರೆಗೆ ಕೆಲಸ ಮಾಡಲ್ಲ ನೂರಕ್ಕೂ ನೂರು ಕೆಲಸ ಮಾಡಲ್ಲ ಅವುಗಳೇ ದೂರ ದೂರಕ್ಕೆ ಹರಡೋ ಮಾರ್ಗಗಳು ಆದ್ದರಿಂದ ಪ್ರಯಾಣಕ್ಕೆ ನಿರ್ಬಂಧ ಇರುತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಿರ್ಬಂಧ ಹಾಕಬಹುದು ಜನ ಎಲ್ಲ ಕಡೆ ಓಡಾಡದೆ ಅವರವರ ಜಾಗದಲ್ಲೇ ಇರೋ ಹಾಗೆ ಒಂದು ವೇಳೆ ಸೋಂಕು ತಗಲಿದರೆ ಅದು ಅಲ್ಲಲ್ಲೇ ಇರುತ್ತೆ ಲೋಕಲ್ಲಾಗೇ ಇರುತ್ತೆ ಸೋಂಕಿತರಿಗೆ ಉತ್ತಮ ಚಿಕಿತ್ಸೆ ಕೊಡಬಹುದು ಎಲ್ಲ ಕಡೆಯೂ ಸೋಂಕಿತರು ಬಿಡುಬೀಸಾಗಿ ಓಡಾಡಿಕೊಂಡಿರೋ ಬದಲು ಇದನ್ನೆಲ್ಲ ಮಾಡಲಾಗ್ತಾಯಿದೆ ಪ್ರಜೆಗಳು ಸಹಕರಿಸಬೇಕು ಮತ್ತು ನಿಮಗೆ ಕೊಡುಗೆ ನೀಡೋದಕ್ಕೆ ಈ ತಕ್ಷಣದಲ್ಲಿ ನೀವು ಮುಂಬೈನಲ್ಲಿ ಇದ್ದರೆ ಸೇವೆ ಮಾಡೋಕ್ಕೆ ಇಲ್ಲಿಗೆ ಬರಬೇಕಿಲ್ಲ ನಿಮಗೆ ಹೇಗೆ ಸಾಧ್ಯನೋ ಹಾಗೆ ಕಾಂಟ್ರಿಬ್ಯೂಟ್ ಮಾಡಿ ಅಥವಾ ನಿಮ್ಮಲ್ಲಿ ಹಲವರು ದೇಣಿಗೆ ಸಂಗ್ರಹಣೆ ಮಾಡಿ ವೇದಿಕೆ ಮಾಡಿ ಶೇಖರಿಸಿ ನಮಗೆ ಕಳಿಸಿದರೆ ಉತ್ತಮವಾಗಿ ಬಳಕೆ ಮಾಡ್ತೀವಿ ನೂರಕ್ಕೆ ನೂರು ನೀವು ಕಳಿಸೋ ಪ್ರತಿ ರೂಪಾಯಿಯನ್ನು ಸಮರ್ಪಕವಾಗಿ ಉಪಯೋಗಿಸ್ತೀವಿ ಈ ತಕ್ಷಣ ನಾವು ಅಷ್ಟೇ ಮಾಡಕ್ಕೆ ಸಾಧ್ಯ ಸಮಯ ಮೀರಿದ್ದೀವಿ ಅಂತ ಕಾಣುತ್ತೆ ಥ್ಯಾಂಕ್ ಯು ಇದೇ ಸಮಯ ಲಾಕ್ಡೌನ್ ಮುಂದುವರೆದಿದೆ ಮುಂದಿನ ಇಪ್ಪತ್ತೊಂದು ದಿನ ಇನ್ನೂ ಇಪ್ಪತ್ತೊಂದು ದಿನ ಇವತ್ತಿಂದ ಬಹುಶಃ ಇಪ್ಪತ್ತು ದಿನ ಈ ಸಮಯದಲ್ಲಿ ಜವಾಬ್ದಾರಿಯಿಂದ ನಮ್ಮ ಸುತ್ತ ಇರೋವರ ಎಲ್ಲರ ಒಳಿತಿಗಾಗಿ ನಡೆದುಕೊಳ್ಳೋದು ದುರ್ಬಲರನ್ನು ವಯಸ್ಸಾದವರನ್ನು ರಕ್ಷಣೆ ಮಾಡೋದು ಅರವತ್ತೈದು ಎಪ್ಪತ್ತು ವರ್ಷಕ್ಕಿಂತ ಹೆಚ್ಚು ವಯಸ್ಸಾದವರು ಎಲ್ಲರೂ ಈ ವೈರಸ್ ಸಮಯ ಹಾದು ಬದುಕೋ ಹಾಗೆ ಖಾತ್ರಿಪಡಿಸೋದು ಈ ಜವಾಬ್ದಾರಿಯಿಂದ ನಡೆದುಕೊಳ್ಳುವ ಬಾಧ್ಯತೆಯನ್ನು ನಾವೆಲ್ಲ ತಗೋಬೇಕು ಒಂದು ವರ್ಷಕ್ಕಿಂತ ಕಮ್ಮಿ ವಯಸ್ಸಿನ ಮಕ್ಕಳು ವಿವಿಧ ವೈದ್ಯಕೀಯ ಕಾರಣಗಳಿಗಾಗಿ ದುರ್ಬಲತೆ ಇರುವ ಜನರು ಅವರ ಸುರಕ್ಷೆ ಮತ್ತು ಯೋಗಕ್ಷೇಮ ಕಾಪಾಡೋದು ಮತ್ತು ಇದು ಒಂದು ದೊಡ್ಡ ವಿಪತ್ತು ಆಗದಂತೆ ನೋಡಿಕೊಳ್ಳೋದು ನಮ್ಮ ಜೀವನದಲ್ಲೊಂದು ಅಪಸ್ಮೃತಿ ಅದನ್ನು ನಾವು ಯಶಸ್ವಿಯಾಗಿ ದಾಟಿ ಬಂದ್ವಿ ಅಂತ ಆಗಬೇಕು ಲಸ್ ಬಿ ದ ವೈರಸ್ ಸಕ್ಸಸ್ಫುಲಿ ನಾವು ಯಶಸ್ವಿಯಾಗಿ ವೈರಸ್ನ ಹೊಡೆದುರುಳಿಸೋಣ ಯೋಗ 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 ಭೂತ ಭೂತ ಭೂತಾಯ कालकालकालेश्वराय शिव शिव सर्वेश्वराय शम्भ शम्भ महा